ಇರಾಕ್ನ ದಕ್ಷಿಣ ನಗರವಾದ ನಾಸಿರಿಯಾದ ಕೋವಿಡ್ ಆಸ್ಪತ್ರೆಯಲ್ಲಿ ತಡರಾತ್ರಿ ಆಕ್ಸಿಜನ್ ಟ್ಯಾಂಕ್ ಸ್ಫೋಟದಿಂದಾಗಿ ಅಗ್ನಿಅವಘಡ ಸಂಭವಿಸಿದೆ. ಈ ದುರಂತದಲ್ಲಿ ಕನಿಷ್ಠ 50 ಜನ ಸಾವನ್ನಪ್ಪಿದ್ದಾರೆ ಮತ್ತು 67 ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸರು ತಿಳಿಸಿದ್ದಾರೆ. ಘಟನೆಯಲ್ಲಿ ಇನ್ನು ಹೆಚ್ಚಿನ ಜನ ಸಾವಿಗೀಡಾಗಿರುವ ಸಾಧ್ಯತೆ ಇದ್ದು ಅವಶೇಷಗಳಡಿ ಸಿಲುಕಿರುವ ಮೃತದೇಹಗಳನ್ನು ಹೊರತೆಗೆಯುವ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ತಿಳಿದು ಬಂದಿದೆ. ಆರೋಗ್ಯ ಸಿಬ್ಬಂದಿಯನ್ನ ಹಾಗೆ ಸುಟ್ಟ ದೇಹಗಳನ್ನು ರಕ್ಷಣಾ ಸಿಬ್ಬಂದಿ ಹರಸಾಹಸಪಟ್ಟು ಹೊರತೆಗೆದರು. ಬೆಂಕಿ ನಿಯಂತ್ರಣಕ್ಕೆ ಬಂದ ನಂತರ ಅಲ್ ಹುಸೇನ್ ಕೊರೋನಾ ವೈರಸ್ ಆಸ್ಪತ್ರೆಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ದಟ್ಟ ಹೊಗೆಯಿಂದಾಗಿ ಸುಟ್ಟ ಕೆಲವು ವಾರ್ಡ್ಗಳಿಗೆ ಪ್ರವೇಶ ಮಾಡೋಕೆ ಕಷ್ಟವಾಗುತ್ತಿದೆ ಅಂತ ನಾಸಿರಿಯಾದ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆಸ್ಪತ್ರೆಯ ಕೋವಿಡ್-19 ವಾರ್ಡ್ಗಳಿಗಿನ ಆಮ್ಲಜನಕ ಟ್ಯಾಂಕ್ ಸ್ಫೋಟವೇ ಬೆಂಕಿಗೆ ಕಾರಣ ಎಂದು ಘಟನಾ ಸ್ಥಳದಲ್ಲಿದ್ದ ಪೊಲೀಸರು ತಿಳಿಸಿದ್ದಾರೆ. ಜನತಾ ಮೊಬೈಲ್ಸ್ ಮುಧೋಳ, ನಮ್ಮಲ್ಲಿ ಯೋಗ್ಯ ದರದಲ್ಲಿ ಉತ್ತಮ ಕ್ವಾಲಿಟಿಯ ಮೊಬೈಲ್ ಫೋನ್ಗಳು ಲಭ್ಯ. ಸ್ಯಾಮ್ಸಂಗ್, ಐಫೋನ್, ರೆಡ್ಮಿ, ವಿವೋ, ಒನ್ ಪ್ಲಸ್, ಒಪ್ಪೋ, ರಿಯಲ್ಮಿ ಕಂಪನಿಯ ಬ್ರಾಂಡೆಡ್ ಮೊಬೈಲ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದೆ. ಉತ್ತಮ ಮೊಬೈಲ್ ನಿಮ್ಮದಾಗಿಸಿಕೊಳ್ಳಲು ಯೋಚಿಸ್ತಾ ಇದ್ರೆ ಹಿಂದೆ ಭೇಟಿ ನೀಡಿ ಜನತಾ ಮೊಬೈಲ್ಸ್ ಮುಧೋಳ. ನಿಮಗಾಗಿ ನಮ್ಮಲ್ಲಿ ಇಎಂಐ ಸೌಲಭ್ಯ ಕೂಡ ಲಭ್ಯ ಇದೆ. ಹಾಗೂ ಮೊಬೈಲ್ ಫೋನ್ ಖರೀದಿಸುವವರಿಗೆ ಆಕರ್ಷಕ ಆಫರ್ಗಳು ಕೂಡ ಸಿಗುತ್ತವೆ. ಹಿಂದೆ ಭೇಟಿ ಕೊಡಿ ಜನತಾ ಮೊಬೈಲ್, ಹೊಸೂರು ಕಾಂಪ್ಲೆಕ್ಸ್, ಕೆವಿಜಿ ಬ್ಯಾಂಕ್ ಎದುರಿಗೆ, ಶಿವಾಜಿ ಸರ್ಕಲ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.